ಹಲೋ ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಈ ಒಂದು ಕೈ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಈ ಒಂದು ಕೈ ಇವರು ಒರಿಸ್ಸಾದಿಂದ ಕಳಿಸಿರ್ತಾರೆ. ಇವರು ಬೈ ಬರ್ತು ಕರ್ನಾಟಕದಲ್ಲೇ ಹುಟ್ಟಿದ್ದು, ಬೇರೆ ಒಂದು ರಾಜ್ಯಕ್ಕೆ ವೃತ್ತಿ ಪರವಾಗಿ ಹೋಗಿರ್ತಾರೆ. ಹಾಗಾಗಿ ಇವರ ಒಂದು ಜಾತಕ ಇವರು ತಮಗೆ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸುಮಾರು ಆಗಲೇ ಒಂದು 57 ವರ್ಷ ಆಗಿದೆ ಇವರಿಗೆ. ಸೊ ಇನ್ನು 3 ವರ್ಷ ಮಾತ್ರ ಸರ್ವಿಸ್ ಇದೆ, ಅಷ್ಟರೊಳಗೆ ಇವ್ರಿಗೇನಾದರೂ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡೋಣ. ಅದಕ್ಕೆ ಮುಂಚೆ ಒಂದು ಸಂಪೂರ್ಣವಾದ ಒಂದು ಕೈ ಚಿತ್ರಣವನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ಗುರು ಬೆರಳು ಚಿಕ್ಕದಾಗಿದೆ. ಸೊ ಹಾಗಾಗಿ ಇವರು ಒಂದು ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕೊರತೆಯನ್ನು ತೋರಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡಿ, ಸೂರ್ಯ ಬೆರಳು ಸ್ವಲ್ಪ ಎತ್ತರವಾಗಿದೆ. ಇವರು ಕ್ರಿಯೇಟಿವ್ ಆಗಿರ್ತಾರೆ ಮತ್ತು ಅಡ್ವೆಂಚರಸ್ ಆಗಿರ್ತಾರೆ. ಸ್ವಲ್ಪ ಒಂದು ದಟ್ ಮೀನ್ಸೆ ತಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಒಂದು ಎಂಥ ಒಂದು ಸಾಹಸ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳ್ಬೋದು. ನೋಡಿ, ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡೋದೊಂದು ಸಾಹಸನೇ. ಆ ಥರ ಒಂದು ಸಾಹಸ ಮಾಡಿದರೆ ಅವರು ಸದ್ಯದಲ್ಲೇ ಇಲ್ಲಿ ಬರ್ತಾರೆ ಇಲ್ವ ಅಂತ ನಾನು ಮುಂದಿನ ಒಂದು ಈ ಒಂದು ಮುಂದಿನ ಟೈಮಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಒಂದು ಈ ಒಂದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ನೋಡಿ, ಇದು ಈ ಒಂದು ಚಿಕ್ಕ ಬೆರಳು ಸಹ ಎಸ್ ಮೊದಲೇ ಪ್ಯಾಲೇಜ್ ಸೂರ್ಯ ಬೆರಳಿನ ಮೊದಲೇ ಪ್ಯಾಲೇಜಲ್ಲಿದೆ, ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅನಾಲಿಟಿಕಲ್ ಕೆಪಬಿಲಿಟೀಸ್ ಚೆನ್ನಾಗಿದೆ, ಬಿಸ್ನೆಸ್ ಮೈಂಡ್ ಚೆನ್ನಾಗಿದೆ, ಹಾಗೂ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ. ತುಂಬ ಒಂದು ಅದ್ಭುತ ಮಾತುಗಾರರಾಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಈ ಒಂದು ಪರ್ವತಗಳನ್ನು ನೋಡೋದಾದರೆ ಬನ್ನಿ, ಪರ್ವತಗಳನ್ನು ನೋಡೋಣ. ಸೊ ನೋಡಿ, ಪರ್ವತದಲ್ಲಿ ಮೊದಲನೇದಾಗಿ ಈ ಒಂದು ಈ ಮಾರ್ಕ್ ಇಂಟು ಮಾರ್ಕ್ ಕಾಣ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ಒಂದು ಸೇರಿದೆ, ಇದು ಹೀಗೆ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ಇದು ಇಲ್ಲಿಗೆ ಸೇರಿದೆ. ಒಂದು ಸೆಕೆಂಡ್, ಇದನ್ನು ಇನ್ನೊಂದು ಸಾರಿ ಬರೀತೀನಿ ನೋಡಿ. ಸೊ ಆಲ್ಮೋಸ್ಟ್ ಹೀಗಿದೆ, ಇದು ಒಂದು ಟ್ರಯಾಂಗಲ್ ಅಂತ ತಗೊಬೋದು. ಹಾಗೆಯೇ ಮತ್ತೆ ಇಲ್ಲಿಂದ ಹೀಗೊಂದೋಗಿದೆ, ಎಸ್ ಹೀಗೊಂದೋಗಿದೆ. ಇದನ್ನು ನಾವು ಏನಂತ ತಗೋಬೋದು ಅಂತ, ಇಲ್ಲಿ ಒಂದು ಟ್ರಯಾಂಗಲ್ಲು ಅಥವಾ ಇದು ಒಂದು ಇಂಟು ಮಾರ್ಕ್ ಅಂತ ತಗೊಂಡ್ರೆ, ಅಥವಾ ಇದನ್ನು ತ್ರಿಭುಜ ಅಂತ ತಗೋಬೋದು. ಸೊ ತ್ರಿಭುಜ ಎಲ್ಲಿದ್ದರೂ ಬಹಳ ಶುಭ, ಅದರಲ್ಲೂ ಗುರು ಪರ್ವತದಲ್ಲಿದ್ದರೆ ಒಳ್ಳೆ ವಿದ್ಯಾವಂತರು, ಒಳ್ಳೆ ಬುದ್ಧಿವಂತರು, ಹಾಗೂ ಹಣಕಾಸಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ಉನ್ನತವಾದಂಥ ಮನೋಭಾವ ಇದೆ ಅವ್ರಿಗೆ, ತುಂಬ ಪಾಸಿಟಿವ್ ಥಾಟ್ಸ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೂ ಇವ್ರಿಗೆ ಮುಖ್ಯವಾಗಿ ಎಸ್ ನೋಡಿ, ಇವ್ರಿಗೆ ಮುಖ್ಯವಾಗಿ ಒಂದು ಕೈಯಲ್ಲಿ ಬಹಳಷ್ಟು ಇಲ್ಲೊಂದು ಸಣ್ಣ ಒಂದು ಗುಣಕ ಇದೆ, ಮತ್ತು ಇಲ್ಲೊಂದು ರೇಖೆ ಇದೆ, ಇಲ್ಲೊಂದು ಇದೆ. ಸೊ ಹೀಗೆ ಮತ್ತು ಇಲ್ಲೊಂದು ರೇಖೆ ಸಹ ಕಾಣ್ತಾ ಇದೆ. ಹೀಗಾಗಿ ಹೆಚ್ಚು ರೇಖೆಗಳಿದ್ದಾಗ ವ್ಯಕ್ತಿ ಸ್ವಲ್ಪ ಏನು ಯಾವುದೇ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಹಲವಾರು ಆಸಕ್ತಿಗಳಿರ್ತವೆ, ಸ್ವಲ್ಪ ಹಣಕಾಸನ್ನು ಕಳೆಯುವಂಥ ಸಾಧ್ಯತೆಯೂ ಸಹ ಇರುತ್ತೆ ಅಂತ ಹೇಳ್ಬೋದು. ಆದರೆ ಈ ಒಂದು ಪರ್ವತದಲ್ಲಿ ಈ ಒಂದು ಹೆಬ್ಬೆಟ್ಟಿಂದ ಒತ್ತಿದ್ರಿಂದ ಆ ಥರ ಒಂದು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿ ಟ್ರಯಾಂಗಲ್ ಇರೋದು ತುಂಬ ಒಳ್ಳೆಯದು, ಹಾಗೆ ಗುಣಕ ಇರೋದು ಸಹ ತುಂಬ ಒಳ್ಳೆಯ ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಪರ್ವತಕ್ಕೆ ಬರೋದಾದರೆ ನೋಡಿ, ಅತ್ಯಂತ ಎಷ್ಟು ಉತ್ತಮವಾಗಿದೆ, ನಿಜ ನನಗೆ ಈ ಥರ ಬಹಳ ಕಡಿಮೆ ಸಿಗುತ್ತೆ ನೋಡಿ. ಇವ್ರಿಗೆ ಇಲ್ಲಿ ಶನಿ ಪರ್ವತದ ಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಸೂಪರಾಗಿದೆ. ಸೊ ಅದೇ ಥರ ಇಲ್ಲಿ ಒಂದು ಭಾಗ್ಯರೇಖೆ ಹೀಗೆ ಬಂದು ಇಲ್ಲಿ ಕಟ್ಟಾಗಿದೆ, ಅಲ್ಲಿಂದ ಒಂದು ಭಾಗ್ಯ ಮುಂದೆ ಹೋಗಿದೆ. ಸೊ ಇದರ ಅರ್ಥ ಇವರು ಒಂದು 60 ವರ್ಷದವರೆಗೂ ಸರ್ಕಾರಿ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಆ ನಂತರನೂ ಸಹ ಇವರಿಗೆ ಸ್ಟ್ಯಾಂಡಿಂಗ್ ಇನ್ಕಮ್ ಇರುತ್ತೆ, ಅಂದರೆ ಇವರು ರಿಟೈರ್ಡ್ ಆದಮೇಲೂ ಸಹ ಒಂದು ಗೌರವಯುತವಾದ ಜೀವನವನ್ನು ನಡೆಸ್ತಾರೆ, ಅಥವಾ ಬೇರೆ ಯಾವುದೋ ವೃತ್ತಿಯನ್ನು ಅವರು ರಿಟೈರ್ಡ್ ಆದಮೇಲೂ ಸಹ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಹೀಗೆ ಬಂದು ನೋಡಿ, ಈ ಒಂದು ಹೃದಯ ಪರ್ವತಕ್ಕೆ ಈ ಒಂದು ಹೃದಯ ರೇಖೆ ಶನಿ ಪರ್ವತದ ಕೆಳಗೆ ಬಂದು ನಿಂತಿರೋದ್ರಿಂದ ಇವ್ರಿಗೆ ಸ್ವಲ್ಪ ಹಣಕಾಸಲ್ಲಿ ತುಂಬ ಆಸಕ್ತಿ ಇರುವಂಥ ಸಾಧ್ಯತೆಗಳು
ಇರುತ್ತೆ. ಹಾಗಾಗಿ ಇವರು ಹಣ ದುಡಿಯೋದಕ್ಕೋಸ್ಕರ ತುಂಬ ಶ್ರಮ ಪಡ್ತಾರೆ, ಹಾಗೂ ಸ್ವಲ್ಪ ಒಂದು ತನ್ನ ಬಗ್ಗೆ ಬಹಳಷ್ಟು ಆಸ್ತಿಯನ್ನು ವಹಿಸ್ತಾರೆ. ತಾನು ಚೆನ್ನಾಗಿದ್ದರೆ ಎಲ್ಲರೂ ನೋಡ್ಕೋಬೋದು ಅನ್ನೋ ಉದ್ದೇಶ ಇವ್ರದ್ದಾಗಿರುತ್ತೆ. ಹಾಗಾಗಿ ಫಸ್ಟು ಅವ್ರ ಕಡೆ ಅವರು ಗಮನ ಕೊಡ್ತಾರೆ, ಉಳಿದಂತೆ ಬೇರೆಯವ್ರಿಗೆ ಗಮನ ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಇದು ಸೂರ್ಯಪರ್ವತ. ಸೂರ್ಯಪರ್ವತದಲ್ಲಿ ನೋಡಿ ತುಂಬ ಲೈನ್ಗಳು ಕಾಣ್ತಾ ಇದೆ. ಸೊ ಈಗೊಂದು ಈಗೊಂದು ಹೀಗೊಂದು ಹೀಗೊಂದು ಲೈನ್ ಕಾಣ್ತಾ ಇದೆ. ಸೊ ಹಾಗಾಗಿ ಒಂದು ಸೂರ್ಯಪರ್ವತದಲ್ಲಿ ಈ ಥರ ಲೈನ್ಗಳು ಅಂದರೆ ಅದರಲ್ಲೂ ಒಂದು ಲೈನು ತುಂಬ ಶುಭ ಅಂತ ಹೇಳ್ಬೋದು. ಸೊ ಇದು ತುಂಬ ಶುಭ, ಇದು ಒಂದು ಸಪೋರ್ಟಿಂಗ್ ಲೈನ್ ಥರ ಇದೆ. ಸಣ್ಣ ಪುಟ್ಟ ಲೈನ್ಗಳಿದ್ದಾವೆ, ಇವೆಲ್ಲ ಊರ್ಧ್ವಮುಖವಾಗಿರೋದ್ರಿಂದ ಇವ್ರಿಗೆ ಹಲವಾರು ಲಲಿತ ಕಲೆಗಳಲ್ಲಿ ಆಸಕ್ತಿ ಇರುತ್ತೆ. ಹಾಡೋದು, ಬರೆಯೋದು ಮತ್ತು ಚಲನಚಿತ್ರ ಗೀತೆಗಳು, ತುಂಬ ಅದ್ಭುತವಾದಂಥ ಒಂದು ಸಂಗೀತ ಅಭಿರುಚಿ ಆಗಿರ್ಬೋದು ಅಥವಾ ಕಲಾಭಿರುಚಿ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು, ಸೊ ಇಲ್ಲಿ ನೋಡಿ, ಈ ಒಂದು ಬುಧ ಪರ್ವತದಲ್ಲಿ ಸಣ್ಣ ರೇಖೆಗಳು ಹೀಗಿದೆ ಹೀಗಿದೆ ಹೀಗಿದೆ. ಸೊ ಹೀಗೆ ಒಂದು ಮೂರರಿಂದ ನಾಲ್ಕು ರೇಖೆಗಳು ಇದೆ. ಹೀಗಿದ್ದಾಗ ವ್ಯಕ್ತಿಗೆ ಬಹಳಷ್ಟು ಬುದ್ಧಿವಂತ ಮತ್ತು ತುಂಬ ಮಾತಲ್ಲಿ ಇವರು ತುಂಬಾ ಜಾಣರಾಗಿರ್ತಾರೆ. ಇವರ ಮಾತನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನೋಷ್ಟು ಚೆನ್ನಾಗಿ ಇವರ ಮಾಧುರ್ಯವಾದಂಥ ಮಾತುಗಳು ಇರ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇವರಿಗೆ ಯಾವುದು ಚಂದ್ರಪರ್ವತ. ಈ ಚಂದ್ರಪರ್ವತದಲ್ಲಿ ಯಾವುದೇ ಒಂದು ದೋಷ ಇಲ್ಲ, ಯಾವ ರೇಖೆಗಳು ಸಹ ಅಷ್ಟಾಗಿ ಕಾಣ್ತಾ ಇಲ್ಲ. ಸಣ್ಣ ಒಂದು ರೇಖೆ ಇಲ್ಲಿ ಈ ಥರ ಬಂದಿರೋದು ಕಾಣ್ತೀವಿ. ಹಾಗಾಗಿ ಇದು ಊರ್ಧ್ವಮುಖ ರೇಖೆ ಆಗಿದ್ದು ತುಂಬ ಒಳ್ಳೆಯಂಥ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಹುಟ್ಟು ಮಚ್ಚೆ ಥರ ಒಂದೇ ಒಂದು ಚುಕ್ಕಿ ಇದೆ. ಇವ್ರಿಗೆ ಯಾವುದೋ ಒಂದು ಅಭ್ಯಾಸ ಇದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಈ ಅಭ್ಯಾಸವನ್ನು ಬಿಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವ್ರ ಮನಸ್ಸು ನೆಮ್ಮದಿಯಾಗಿದೆ, ಇವರು ಬಹಳ ಖುಷಿಯಾಗಿದ್ದಾರೆ, ಇವ್ರ ಜೀವನ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮನಸ್ಸು ಅಷ್ಟೇ, ಮನಸ್ಸು ಬಹಳ ಮುಖ್ಯ. ಈ ಮನಸ್ಸು ಚೆನ್ನಾಗಿದ್ದಾಗ ವ್ಯಕ್ತಿ ಅವರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲೊಂದು ಚಿಹ್ನೆ ಕಾಣಿಸ್ತಾ ಇದೆ ನಮಗೆ, ಹೀಗೊಂದು ಹೀಗೊಂದು ಚಿಹ್ನೆ ಕಾಣಿಸ್ತಾ ಇದೆ, ಮತ್ತು ಹೀಗೊಂದು ರೇಖೆ ಕಾಣಿಸ್ತಾ ಇದೆ ನಮಗೆ. ಈ ಒಂದು ರೇಖೆ ಇದಕ್ಕೋಗಿ ಟಚ್ ಆಗಿದರೆ ಆಲ್ಮೋಸ್ಟು ಇದು ಮೀನಿನ ಚಿಹ್ನೆ ಆಗುತ್ತೆ. ಸೊ ಹಾಗಾಗಿ ಇವರು ತುಂಬ ಅಂದರೆ ತುಂಬ ಮಾನಸಿಕವಾಗಿ ತುಂಬ ಸಬಲರಾಗಿರ್ತಾರೆ. ಇವರು ಬಹಳಷ್ಟು ಜನರಿಗೆ ದಾರಿ ತೋರಿಸುವಂಥ ವ್ಯಕ್ತಿತ್ವ ಸಹ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಪರ್ವತವನ್ನು ನೋಡೋದಾದರೆ ಶುಕ್ರ ಪರ್ವತ ಅಂತಾರೆ. ಶುಕ್ರ ಪರ್ವತ ಬಹಳಷ್ಟು ಉಬ್ಬಿರೋದನ್ನು ಕಾಣ್ತೀವಿ, ತುಂಬ ಚೆನ್ನಾಗಿದೆ, ಬಹಳ ಉತ್ತಮವಾದಂಥ ಕೈ ಅಂತ ಹೇಳ್ಬೋದು. ಹಾಗೆ ಒಂದು ಹೆಬ್ಬೆರಳಿನ ಒಂದು ಉದ್ದ ನೋಡಿದಾಗ ಅನಾಲಿಟಿಕಲ್ ಕೆಪ್ಯಾಸಿಟಿಗಿಂತ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಅಂತ ಹೇಳ್ಬೋದು. ಅದು ತುಂಬ ಒತ್ತಾಗಿ ಬಗ್ಸಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಹಂಗಾಗಿ ಎರಡೂ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಇವರು ಒಂದು ಆತ್ಮವಿಶ್ವಾಸದ ಜೊತೆಗೆ ಒಂದು ವೈಜ್ಞಾನಿಕ ಮನೋಭಾವನೂ ಸಹ ಅಷ್ಟೇ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಇದಾಯಿತು. ಮತ್ತು ಟ್ರಾನ್ಸ್ಫರ್ ಬಗ್ಗೆ ಹೇಳ್ತೀನಿ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಸೊ ಅಂದರೆ ಇದೇ ವಿಡಿಯೋದಲ್ಲೇ ಸ್ವಲ್ಪ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಈ ಒಂದು ಮಂಗಳ ಪರ್ವತ. ಮಂಗಳ ಪರ್ವತ ಸಹ ಬಹಳಷ್ಟು ಉಬ್ಬಾಗಿದ್ದು ಇವರಿಗೆ ಭೂಮಿಯಿಂದ ಮತ್ತು ಇದರಿಂದ ಲಾಭ ಬರುತ್ತೆ. ಕಾರುಗಳು ಸಹ ವೆಹಿಕಲ್ಸ್ ತುಂಬ ಜಾಸ್ತಿ ಇಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇವರ ಒಂದು ಧೈರ್ಯ ತುಂಬ ಹೆಚ್ಚಿನ ಧೈರ್ಯವನ್ನು ಹೊಂದಿರುತ್ತೆ. ಹಾಗೂ ಈ ಒಂದು ಬುದ್ಧಿರೇಖೆ ಮಂಗಳ ಪರ್ವತದಿಂದ ಹೊರಟಿರೋದ್ರಿಂದ ಸ್ವಲ್ಪ ಅಗ್ರೆಷನ್ ಇರ್ತಾರೆ, ತುಂಬ ಒಂದೊಂದು ಟೈಮ್ ಫ್ರಸ್ಟ್ರೇಷನ್ ಇರುತ್ತೆ, ಕೆಲಸಗಳನ್ನು ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ರೇಖೆಗಳಿಗೆ ಬಂದರೆ ನೋಡಿ, ಹೃದಯ ರೇಖೆ ಕರೆಕ್ಟಾಗಿ ಒಂದು ಶನಿ ಪರ್ವತದ ಕೆಳಗೆ ನಿಂತಿದೆ. ಇವರ ಧ್ಯೇಯೋದ್ದೇಶ ಏನಿದೆ, ಹಣ ಪಡೆಯುವಂಥ ಒಂದು ಧ್ಯೇಯೋದ್ದೇಶ ಇರುತ್ತೆ. ಮುಖ್ಯವಾಗಿ ಇವರು ಹಲವಾರು ಸಾರಿ ಡಿಸಪಾಯಿಂಟ್ ಆಗಿರ್ತಾರೆ, ತುಂಬ ಫ್ರಸ್ಟ್ರೇಷನ್ ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಒಂಟಿತನವನ್ನು ಇವರು ಜಾಸ್ತಿ ಅನುಭವಿಸ್ತಿರ್ತಾರೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಇವರನ್ನು ಒಂಟಿತನವನ್ನು ಆದಷ್ಟು ಬಿಟ್ಟು ನಾನು ಎಲ್ಲರ ಜೊತೆ ಕೂಡಿ ಬಾಳಬೇಕು ಅನ್ನೋದು ತುಂಬ ಆಸೆ ಇವರಿಗೆ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟು ಬಂದು
ಈ ಒಂದು ಬುದ್ಧಿ ರೇಖೆ ತುಂಬ ಉದ್ದವಾಗಿದೆ. ಇದರಿಂದನೂ ಸಹ ನಮಗೆ ಗೊತ್ತಾಗುತ್ತೆ ಇವರು ತುಂಬ ಬುದ್ಧಿವಂತರಿದ್ದಾರೆ ಮತ್ತು ಒಂದು ತನ್ನ ಒಂದು ಬ್ರೈನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ ಜೀವನ ರೇಖೆ. ನೋಡಿ ಜೀವನ ರೇಖೆ ಬಹಳ ಚೆನ್ನಾಗಿದೆ ನೋಡಿ. ಇದು ಹೆಬ್ಬೆಟ್ಟಿನಿಂದ ಎಷ್ಟು ಉದ್ದದ ತುಂಬ ದೂರದಲ್ಲಿದೆ. ಹೀಗಿದ್ದಾಗ ವ್ಯಕ್ತಿ ತನ್ನ ಜೀವನವನ್ನು ಅಟ್ಮೋಸ್ಟ್ ಅಂದರೆ ತುಂಬ ಹೆಚ್ಚಿನದಾಗಿ ಅವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ತುಂಬ ಖುಷಿಯಾದ ಜೀವನವನ್ನು ಅನುಭವಿಸ್ತಾರೆ, ಹಾಗಾಗಿ ಇವ್ರಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ಒಂದು ಪರ್ವತದ ಕಡೆ ಈ ಒಂದು ಎಸ್ ರಾಹು ಒಂದು ಪರ್ವತದ ಕಡೆ ನೋಡಿದಾಗ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಸೊ ಇವ್ರಿಗೆ ಅಂದಾಜು ಒಂದು 35 ವರ್ಷದೊಳಗೆ ಅವರು ಉದ್ಯೋಗ ಸಿಕ್ಕಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಹೆಲ್ತ್ ಲೈನು ಅಥವಾ ಮರ್ಕ್ಯುರಿ ಲೈನು ತುಂಬ ಕಟ್ಟಾಗಿ ಮುಂದೆ ಹೋಗಿರುತ್ತೆ. ಹಾಗಾಗಿ ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರೋದನ್ನು ಕಾಣ್ತೀವಿ, ಸ್ವಲ್ಪ ಜಾಸ್ತಿ ಇಲ್ಲ. ಹಾಗಾಗಿ ಈ ಒಂದು ರೇಖೆ ಯೋಗಿ ಇಲ್ಲಿ ಹೋಗ್ತಾಯಿದೆ, ಇಲ್ಲಿಂದ ಇಲ್ಲೊಂದು ರೇಖೆ ಹೋಗಿ ಜಾಯಿನ್ ಆಗ್ತಾಯಿದೆ. ಇದು ಸಹ ಒಂದು ರಾಹು ರೇಖೆಗಳು ಅಂತ ಹೇಳ್ಬೋದು. ಅಂದಾಜು ಒಂದು 35-40 ವಯಸ್ಸಲ್ಲಿ ಈ ಒಂದು ಬುದ್ಧಿ ರೇಖೆಯನ್ನು ಕಟ್ ಮಾಡಿರೋದ್ರಿಂದ ತುಂಬ ಸ್ಟ್ರಗಲನ್ನು ಅನುಭವಿಸಿರ್ತಾರೆ, ತುಂಬ ಕಷ್ಟವನ್ನು ಅನುಭವಿಸಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಒಂದು 45-50 ವಯಸ್ಸಿನಲ್ಲಿ ಸ್ವಲ್ಪ ಪುರೋವೃದ್ಧಿ ಆದ್ರೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಹಾಗೆ ಇನ್ನು ಉಳಿದಂತೆ ವಿಚಾರಗಳನ್ನು ನಿಮಗೆ ಏನು ತಿಳಿಸ್ಬೇಕು ಅಂದರೆ ಎಸ್ ಅವರು ಒಂದು ವೃತ್ತಿನಲ್ಲಿ ವರ್ಗಾವಣೆ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಅದರ ಬಗ್ಗೆ ನಾನು ಹೇಳಬೇಕಂದ್ರೆ ನೋಡಿ, ವ್ಯಕ್ತಿ ವರ್ಗಾವಣೆ ಆಗುತ್ತೆ ಇಲ್ವ ಅಂತ ಆ ಜೀವನ ರೇಖೆ ಅಂದರೆ ಜೀವನ ರೇಖೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇನೋ ಅಂತ ಅಬ್ಸರ್ವ್ ಮಾಡೋಣ. ಸೊ ನೋಡಿ, ಇಲ್ಲಿ ಜೀವನ ರೇಖೆಯಲ್ಲಿ ಸರಿಸುಮಾರು ಒಂದು 50 ಒಂದು ಎಸ್ ಇಲ್ಲಿ ನೋಡಿ ಈ ಒಂದು ಪ್ರದೇಶ ಅಂದರೆ ಸುಮಾರು ಒಂದು 50-60 ವಯಸ್ಸಿನವರೆಗೆ ಸ್ವಲ್ಪ ಜೀವನ ರೇಖೆ ಫೇಂಟ್ ಆಗಿದೆ, ಸ್ವಲ್ಪ ತುಂಬ ಡಲ್ ಆಗಿದೆ. ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ಈ ಪೀರಿಯಡಲ್ಲಿ ಅವರು ಒಂಥರ ತುಂಬ ಅಂದರೆ ತುಂಬ ಮಾನಸಿಕವಾಗಿ ಕ್ಲೇಶವನ್ನು ಅನುಭವಿಸಿರ್ತಾರೆ. ಅವ್ರಿಗೆ ಜೀವನ ತುಂಬ ಅಂದರೆ ತುಂಬ ಅಂಥ ಸುಖಮಯವಾದಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಈ ಒಂದು ಸೊ ಜೀವನ ರೇಖೆ ಸ್ವಲ್ಪ ಬ್ಲರ್ ಆಗಿರೋದ್ರಿಂದ ಇಲ್ಲಿ ಜೀವನದಲ್ಲಿ ಅಷ್ಟು ಸ್ವಾರಸ್ಯ ಇಲ್ಲ ಅಂತ ಹೇಳ್ಬೋದು. ಸೊ 55 ನಂತರ ಈ ರೇಖೆ ಮತ್ತೆ ಭಾಳ ತುಂಬ ಚೆನ್ನಾಗಿ ಶುರುವಾಗಿರುತ್ತೆ. ಸೊ ಹಾಗಾಗಿ ಇವರು ಆ ಒಂದು ಸುಖವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಅಂದರೆ ಒಂದು ವರ್ಗಾವಣೆ ಒಂದು 56-57 ನಂತರನೇ ಶುರುವಾಗೋದ್ರಿಂದ ನಾವು ಮೊದಲನೇದಾಗಿ ಇಲ್ಲಿಂದ ನಾವು ಅಳತೆ ಮಾಡ್ಕೊಂಬರೋಣ. ಎಸ್ ಅಳತೆ ಮಾಡೋಣ ಬನ್ನಿ. ಸೊ ಇದು 28 ಆಮೇಲೆ 35 ನೆಕ್ಸ್ಟು 42 ಸೊ 42 ಇಲ್ಲಿಗೆ ಬಂತು. ಈಗ 42 ಬಂದಿತ್ತು ಅಂತ ಇಟ್ಕೊಳ್ಳಿ, 42 ಬಂದಿತ್ತು. ಸೊ ಅಲ್ಲಿಂದ ಮುಂದಕ್ಕೆ 56 ಅಂದಾಜು ಒಂದು 60-ರವರೆಗೆ ಜೀವನ ಸ್ವಲ್ಪ ಡಲ್ಲಾಗಿದೆ. ಸೊ 60 ನಂತರ ನೋಡಿ, ಇಲ್ಲಿ 60 ಹೆಚ್ಚು ಕಮ್ಮಿ ನಾನು ಲೆಕ್ಕ ಹಾಕೋದೊಂದು 57-58 ವರ್ಷದಲ್ಲಿ. ಸೊ ಒಂದು ಲೈನು ನಮ್ಮ ಜೀವನ ರೇಖೆಯಿಂದ ಊರ್ಧ್ವಮುಖವಾಗಿ ಹೋಗ್ತಾ ಇದೆ. ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಒಂದು ರೇಖೆ ತುಂಬ ಪಾಸಿಟಿವ್ ರಿಸಲ್ಟ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ ಅಂದರೆ ಅದರ ಅರ್ಥ ಈ ವ್ಯಕ್ತಿಗೆ ತನ್ನ ಉದ್ಯೋಗದಲ್ಲಿ ತನಗಿಷ್ಟವಾದಂಥ ಪ್ಲೇಸ್ಗೆ ಬಡ್ತಿ ದೊರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಬಂದು ಈ ಒಂದು
ಭಾಗ್ಯರೇಖೆಯಲ್ಲಿ ನೀವು ಸಹ ಗಮನಿಸ್ಬೋದು. ಇದನ್ನು ನೋಡಿ, ಭಾಗ್ಯರೇಖೆ ಇಲ್ಲಿ ಬಂದಿದೆ, ಇಲ್ಲಿ ಕಟ್ಟಾಗಿದೆ. ಸೊ ಕಟ್ಟಾಗ್ಬಿಟ್ಟು ಮತ್ತೆ ಇಲ್ಲಿಂದ ಹೊಸ ಭಾಗ್ಯರೇಖೆ ಶುರುವಾಗಿದೆ. ಇದರ ಅರ್ಥನೂ ಅಷ್ಟೇ, ಚೇಂಜ್ ಆಫ್ ಆಕ್ಯುಪೇಷನ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿವರೆಗೂ ಮಾಡ್ತಿದ್ದಂಥ ಒಂದು ಪ್ಲೇಸಿಂದ ಚೇಂಜ್ ಆಗಿ ಮತ್ತೆ ಬೇರೆ ಕಡೆ ಬಂದು ತುಂಬ ಉತ್ತಮವಾದ ಒಂದು, ಇಲ್ಲೆಲ್ಲ ತುಂಬ ಅಡ್ಡರೇಖೆಗಳು, ಇಲ್ಲೆಲ್ಲ ಅಡ್ಡರೇಖೆಗಳಿದ್ದಾವೆ, ಎಲ್ಲರ ಸಮಸ್ಯೆಯನ್ನು ಅನುಭವಿಸಿದರೆ 55 ನಂತರ 60ರವರೆಗೂ ತುಂಬ ಉತ್ತಮ ಜೀವನವನ್ನು ಅನುಭವಿಸ್ತಾರೆ. ಇವರ ಒಂದು 55ರ ನಂತರ ಜೀವನ ಬಹಳ ಉತ್ತಮವಾಗಿರುತ್ತೆ, ತುಂಬ ಗೌರವಯುತವಾಗಿ ಬದುಕ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಬಟ್ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವ್ಯಕ್ತಿಯವರ ಇವರ ಒಂದು ಉದ್ಯೋಗದಲ್ಲಿ ಒಂದು ಟ್ರಾನ್ಸ್ಫರ್ ವರ್ಗಾವಣೆ ಸಿಗುತ್ತೆ ಮತ್ತು ಜೀವನ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.